ಕಲಘಟಕಿ ತಾಲೂಕಿನ ಮಾಚಾಪುರ ಗ್ರಾಮದ ಹತ್ತಿರ ಕಬ್ಬು ತುಂಬಿದ್ದ ಟ್ರ್ಯಾಕ್ಟರ್ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿತ್ತು. ಅದೃಷ್ಟವಶಾತ್ ಭಾರೀ ಅನಾಹುತ ತಪ್ಪಿದೆ. ಮುಂಡಗೋಡ ಕಲಘಟಕಿ ರಾಜ್ಯದ ಹೆದ್ದಾರಿಯಲ್ಲಿ ಕಬ್ಬು ತುಂಬಿಕೊಂಡು ಕಲಘಟಕಿ ಕಡೆ ಸಂಚರಿಸುವಾಗ ಎದುರುಗಡೆ ಸಾರಿಗೆ ಬಸ್ ಬಂತೆಂದು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ವಿದ್ಯುತ್ ಕಂಬ ಮುರಿದು ನೆಲಕ್ಕೆ ಉರುಳಿದೆ. ಹೆಸ್ಕಾಂ ಇಲಾಖೆ ತಕ್ಷಣ ವಿದ್ಯುತ್ ಸ್ಥಗಿತಗೊಳಿಸಿದ್ದು ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ. ಕಲಘಟಕಿ ತಾಲೂಕಿನ ಮುಂಡಗೋಡ ರಸ್ತೆಯ ಮಾಚಾಪುರ ಗ್ರಾಮದಲ್ಲಿ ಬಸ್ಸು ಹಾಗೂ ಕಬ್ಬಿನ ಟ್ರ್ಯಾಕ್ಟರ್ ಬಂದಾಗ ಕಬ್ಬಿನ ಲೈಟಿನ ಕಂಬ ದೀಪದ ಕಂಬಕ್ಕೆ ಹೊಡೆದ ಪರಿಣಾಮವಾಗಿ ಕೆಲ ಹೊತ್ತು ಅಸ್ತವ್ಯಸ್ತಗೊಂಡು ಜನಸಾಮಾನ್ಯರಿಗೆ ತೊಂದರೆ ಉಂಟಾಗಿದೆ. ತಾವಿಲ್ಲಿ ನೋಡಬಹುದು ದೀಪದ ಕರೆಂಟಿನ ತಂತಿ ಯಾವ ರೀತಿ ಕೆಳಗೆ ಬಿದ್ದಿದೆ ಎಂಬುದರ ಬಗ್ಗೆ ತಾವಿಲ್ಲಿ ನೋಡಬಹುದಾಗಿದೆ.